ಬಯಸಿದ ಹೆಣ್ಣು ಬೇರೊಬ್ಬನ ಮಡದಿಯಾಗಿ ಈ ಮನೆ ಸೇರಿರುವಳು ನನ್ನ ಕನಸಿನ ಕನ್ಯೆ ಶೀಲಾ. ಅಂದಾಗ ಯಾರು ಇಲ್ಲದ ಸಮಯವನ್ನರಿತು ಈ ಮನೆಗೆ ಕಾಲಿಟ್ಟಿರುವೆ. ಹೇಗಾದರೂ ಮಾಡಿ ನನ್ನ ಬಣ್ಣದ ಮಾತುಗಳಿಂದ ಅವರ ಮನಸ್ಸನ್ನು ನನ್ನ ಹತ್ರ ಸೆಳೆಯಲೇಬೇಕು. ಏನು ಇಲ್ಲ ಶೀಲಾ, ಸಿಟಿಯಲ್ಲಿ ಫ್ಯಾಕ್ಟರಿಗೆ ಸಂಬಂಧಪಟ್ಟ ಕೆಲಸವಿತ್ತು. ಮುಗಿಸಿಕೊಂಡು ಬರುವಾಗ ನಿನ್ನ ನೆನಪಾಯಿತು, ನೋಡಿಕೊಂಡು ಹೋಗುವೆನೆ ಎಂದು ಬಂದೆ. ಹಾ ಶೀಲಾ, ಇದೇನು ನಿನ್ನ ಸ್ಥಿತಿ? ಉಟ್ಟಿರುವುದು ಸೀರೆ, ಉಳಿದಿರುವುದು ಈ ಹಾಳು ಮನೆ. ಏನು ಮಾಡಲಿ ಪ್ರೀತಿರಾಜ್, ಪ್ರೀತಿ ಎಂಬ ಬೆಳೆಗೆ ಬಿದ್ದು ಮದುವೆ ಆಗಿ ನಾನೇ ಮನೆಗೆ ಬಂದಿದ್ದೇನೆ. ಇದನ್ನೇ ತರಿಸ್ಕರಿಸಿ ನಾನು ಮರಳಿ ಬರೋದಿಲ್ಲ. ಏನೇ ಕಷ್ಟ ಬಂದರೂ ಕೂಡ ಅದನ್ನು ಸಹಿಸಿಕೊಂಡು ನಾನೇ ಮನೆಯಲ್ಲೇ ಇರ್ಬೇಕು. ಅದಕ್ಕಾಗಿ ನಾನು ಈ ಜೀವನವನ್ನು ನಡೆಸ್ತಾ ಇದ್ದೇನೆ. ಶೀಲಾ, ಸುಂದರವಾದ ಹೂ ತೋಟದಲ್ಲಿ ಬೆಳೆದ ಹೂ ದೇವರಿಗೆ ಅರ್ಪಣೆ ಆಗಬೇಕೆಂದು ಬಯಸುತ್ತದೆ ವಿನಃ ಸ್ಮಶಾನಕ್ಕೆ ಹೋಗುವ ಒಣಕ್ಕೆ ಅರ್ಪಣೆ ಆಗಬೇಕೆಂದು ಯಾವ ಹೂ ಬಯಸುವುದಿಲ್ಲ. ಹಾಗಂದ ಮಾತ್ರಕ್ಕೆ ನಾನು ಆ ಹೂವನ್ನು ತಿರಸ್ಕರಿಸಿ ಬೇರೆ ದಾರಿಯನ್ನು ತೊಟ್ಟರೆ ತಪ್ಪಾಗುತ್ತದೆ. ಮುಂದೆ ಈ ಸಮಾಜ ಕೂಡ ನನ್ನ ಬಗ್ಗೆ ಕೇವಲಾಗಿ ಮಾತನಾಡುತ್ತಾರೆ ಅಂತ ಭಯವಾಗ್ತಾ ಇದೆ. ಶೀಲಾ, ಸುಖದ ಸುಪ್ಪತ್ತಿಗೆಯಲ್ಲಿ ಸ್ವಚ್ಛಂದವಾಗಿ ಹಾರಾಡಿದ ಹಕ್ಕಿ ಇಂದು ಜೈಲು ಹಕ್ಕಿ. ಹಾಗೆಂದ ಮಾತ್ರಕ್ಕೆ ಯೌವನದಲ್ಲಿ ಅನುಭವಿಸಬೇಕಾದ ನಿನ್ನ ಆಸೆ ಆಕಾಂಕ್ಷೆಗಳಿಗೆ ಬಲಿ ಕೊಡುತ್ತಿದ್ದೀಯಾ. ನಾನೀಗ ಏನ್ ಮಾಡ್ಬೇಕು? ನಾನು ಕಂಡ ಕನಸುಗಳೆಲ್ಲ ನುಚ್ಚು ನೂರಾಗಿ ಹೋಗಿಬಿಟ್ಟಿದೆ. ಮನೆ ಬಿಚ್ಚಿ ರೆಕ್ಕೆಯಂತೆ ರೆಕ್ಕೆ ಬಿಚ್ಚಿ ಹಾರಾಡಬೇಕೆಂಬ ಆಸೆ ನನಗಿದೆ. ಆದ್ರೆ ಈ ಹಕ್ಕಿ ತಂದು ಕೂಡಿನಲ್ಲಿ ಕಟ್ಟಾಕಿದಂತೆ ಇದೆ ನನ್ನ ಬಾಳು. ಶೀಲಾ, ಕಟ್ಟಳ ಎಂಬ ನಿಯಮವನ್ನು ಮಾಡಿ ಕತ್ತಲಲ್ಲಿ ಮತ್ತೊಬ್ಬರು ಗೋಡೆ ಅವರು ಬೆಂಡ ಗಂಡ ದೃಷ್ಟಿಲ್ಲ. ನೀವಿಲ್ಲ ಹೋದರುವ ಸಮಾಜದಲ್ಲಿ ಅಷ್ಟೇ ಯಾಕೆ ಇಲ್ಲ ಸಲ್ಲದ ಮಾತುಗಳನ್ನು ಹೇಳಿ ಗಂಡ ಹೆಂಡರ ನಡುವೆ ಜಗಳ ತಂದು ಕೊನೆಗೆ ಅವಳಿಗೆ ಮಿಂಡನಾಗಿ ಬದುಕುವ ಗಂಡಂದ್ರೆ ಅಷ್ಟಿಲ್ಲ. ಈ ನಿನ್ನ ಹಾದರದ ಸಮಾಜದಲ್ಲಿ ಅಂದಾಗ ನೀನೇಕೆ ಭಯಪಡುವೆ? ಹೊತ್ತಿಗೆ ಹಿಟ್ಟಿಲ್ಲದಂತೆ ಜುಟ್ಟಿಗೆ ಮಲ್ಲಿಗೆ ಹೂ ಅಂತ ಹಾಗೆ ನಾನೀಗ ಅದು ನೆನಪಿನ ಹಬ್ಬ ತರದೆ ಅಂತ ನೀನು ಹೇಳ್ತಾ ಇದ್ಯಾ. ಎಲ್ಲರೂ ನಡೆದುಕೊಳ್ಳುವ ರೀತಿಯಲ್ಲಿ ನೀನು ನಡೆಯುತ್ತೆ ಹೇಳ್ತಾ ಇದ್ಯಾ, ಇದು ತಪ್ಪಲ್ಲವೇ? ಶೀಲಾ, ನೀನು ಸಾವಿರ ಸಾರಿ ವಿಚಾರಿಸಿದರೂ ನಿನಗೆ ಕೊನೆಗೆ ಸಿಗುವ ಉತ್ತರ ಪ್ರಣಯ ಸುಖ. ಇದಕ್ಕೆ ನೀ ಒಪ್ಪಿದರೆ ಸರಾಗವಾಗಿ ಸಾಗಿಸಬಲ್ಲೆ ನಿನ್ನ ಮನದ ರಸನಾಗಿ ನಾ ಪ್ರಾಣ ಸಖ.
ಸುಖ ಅನುಭವಿಸಬೇಕೆಂದು ಒಳ್ಳೆ ದಾರಿಯನ್ನು ನೀನು ಹೇಳ್ಕೊಡ್ತಾ ಇದ್ದೀಯ. ಆದರೂ ನಾನು ನನ್ನ ಗಂಡನಿಗೆ ದ್ರೋಹ ಬಗೆದ ಅಂತ ಆಗ್ತಾ ಇದ್ದೆ. ಸಮಾಜ ಸುಂದರವಾದ ಹುಡುಗಿಯನ್ನು ಸುಖ ಕೊಡಲಿಕ್ಕೆ ಕರೆದ ಕ್ಷಣ ಅವಳು ಒಳ್ಳೆಯದೆಂದ ಕ್ಷಣ ಮರುದಿನವೇ ಅವಳಿಗೆ ಸೂಳೆ ಎಂಬ ಪಟ್ಟವನ್ನು ಕಟ್ಟುವ ಕಟುಕ ಸಮಾಜವಿದೆ. ಅಷ್ಟೇ ಯಾಕೆ ಬಡವನ ಹೆಂಡತಿ ಸುಂದರವಾಗಿದ್ದರೆ ಚಿಂತಿಸುವೆ. ಹಾಗಾದ್ರೆ ಒಂದು ವೇಳೆ ವಿಷಯ ನನ್ನ ಗಂಡನಿಗೆ ಗೊತ್ತಾದ್ರೆ ಮುಂದೆ ಏನಾದ್ರೂ ತೊಂದರೆ ಆಗುತ್ತದೆ ಅಂತ ನನಗೆ ಭಯವಾಗ್ತಾ ಇದೆ. ಶಿಲಾ, ವಿದ್ಯಾವಂತನಾದರೂ ಬುದ್ಧಿ ಇಲ್ಲದ ನಿನ್ನ ಗಂಡ, ಇನ್ನು ಬಡ ಬಡ ಬೇಗೆಯಲ್ಲಿ ಬಳಲುತ್ತಿರುವ ನಿನ್ನ ಮಾವ, ಇನ್ನು ಅಪ್ಪ ಹಾಕಿದ ನೀರೆರಿವ ನಿನ್ನಕ್ಕ ಬಾವ, ಇವರಿಗೆ ನೀ ಭಯ ಪಡೆಯ. ಹಾಗೇನಾದರೂ ಒಂದು ವೇಳೆ ನಮ್ಮ ಪ್ರಣಯದ ಆಟ ನಿಮ್ಮ ಮನೆಯವರಿಗೆ ಗೊತ್ತಾದರೆ ಮರು ಕ್ಷಣದಲ್ಲೇ ನಿನ್ನ ನನ್ನ ಮನದ ಮಹಾರಾಣಿಯನ್ನಾಗಿಸುವೆ. ಚಿಂತಿಸಬೇಡ. ಇಲ್ಲದೆ ಕೂಡ ನಾನು ಇದಕ್ಕೆ ಒಪ್ಪಬೇಕಂತ ನೀವು ಹೇಳ್ತಾ ಇದ್ದೀರ. ಹಾಗಾದರೆ ನನ್ನ ಮನವನ್ನ ನಿನಗೆ ಅರ್ಪಿಸ್ತಾ ಇದ್ದೇನೆ. ಬೇಗ ನನ್ನ ನೀವು ಸೇರಬ ಅಂತ ನಾನಿನ ಕೂಗಿ ಕೂಗಿ ಕರೀತಾ ಇದ್ದೇನೆ. ಹಾಗಾದರೆ ಸುರಿಸು ಎಂದು ಶ್ರೀ ಮುತ್ತಿನ ಸುರಿಮರೆ ಹೇಗೆ ತಡ ಬಂದು ನನ್ನನ್ನು ಸೇರ್ಬಾರ್ದು. Thank you.
ನನ್ನ ಮನಸ್ಸು ಹಗುರಾಯಿತು. ಆ ನೋಡಿ, ಈಗ ಊಟ ಮಾಡುವ ಟೈಮ್ ಆಗಿದೆ. ಇನ್ನೇನು ಅಕ್ಕ ಪಾಪ ಬಂದರೂ ಬರ್ಬೋದು. ನಾನು ಒಳಗಡೆ ಹೋಗಿ ಅಡಗಡ್ಡೆ ಸಿದ್ಧ ಮಾಡಬೇಕು. ನಾನೇನು ಬರಲೇ? ಹಾಗಾದರೆ ನಮ್ಮ ಮುಂದಿನ ಬೇಟೆ? ನೋಡಿ, ಮನೆಯಲ್ಲಿ ಯಾರು ಇಲ್ಲದಾಗ ನಾನೇ ನಿಮಗೆ ಫೋನ್ ಮಾಡಿ ಕರೆಸುತ್ತೇನೆ. ಅವಾಗ ಬಂದು ಭೇಟಿಯಾಗಿದ್ದಾರೆ ಅಂತೆ. ಇನ್ನು ಹೋಗ್ ಬನ್ನಿ. ನೋಡಮ್ಮ ಶೀಲಾ, ಈ ಮನೆಗೆ ಯಾರಾದರೂ ಬಂದಿದ್ದಾರೆ? ನಮ್ಮ ಇಲ್ಲ ಮಾವ. ಯಾಕೆ? ಯಾಕೂ ಇಲ್ಲಮ್ಮ ಶೀಲಾ. ಯಾರು ಇಲ್ಲ ಎಂಬ ಸಮಯ ಸಾಧಿಸಿ ಕಳ್ಳ ಬೆಕ್ಕು ಒಂದು ಹಾಲು ಕುಡಿಯಬೇಕೆಂದು ಹಂಚು ಹಾಕುತ್ತಿತ್ತು. ಅದಕ್ಕೆ ಈ ಮನೆಯಮ್ಮ
ಮಾಲಿಕ ಬಂದ ಅಕ್ಷಣ ಪಾಲ ಮುದುಗಿಕೊಂಡು ಓಡಿ ಹೋಯಿತು. ಅದಕ್ಕೆ ಕೇಳಿದ ನಮ್ಮ ಹೋಗಿ ಬಿಡಮ್ಮ, ಬೆಕ್ಕು ಹಾಲು ಕುಡಿಯೋದ ಸಹಜ, ಆ ಬೆಕ್ಕು ಬಂದ ಹಾಲು ಕುಡಿತದೆ ಅಂತ ಅದ್ರ ಬಗ್ಗೆ ನೀವೇಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ದೀರಾ? ಅದರ ಹುಟ್ಟು ಗುಣ ಅಲ್ಲವೇ ಅದು? ಹೌದಮ್ಮ ಶಿಲಾ, ಕತ್ತು ಹಾಲು ಕುಡಿಯುವುದು ಬೆಕ್ಕಿನ ಹುಟ್ಟು ಗುಣ ಇರಬಹುದು. ಆದರೆ ತುಂಬದ ಹಾಲನ್ನು ಮುಚ್ಚಿಡುವ ಮಾನವಂತರ ಮನೆಯಲ್ಲಮ್ಮ ಇದು. ನೋಡು ಶಿಲಾ, ಕದ್ದು ಕುಡಿಯುವ ಬೆಕ್ಕು ನಾನಲ್ಲ, ಹೊರಗಿನಿಂದ ಬರುವಾಗ ಅಡ್ಡ ಆಯಿತು, ಅದಕ್ಕೆ ಬಿಸಿ ನೀರನ್ನು ಹುಟ್ಟಿ ಸೆನೆಗೆ ಬರದ ಹಾಗೆ ಎಚ್ಚರ ಕೊಟ್ಟೆ. ಅದಕ್ಕೆ ಕೇಳಿದನಮ್ಮ, ಮಾವ ಆ ಬೆಕ್ಕು ಸಾಯಲಿಕ್ಕೆ ಬಿಸಿ ನೀರನ್ನು ಹುಟ್ಟಿದ್ದೀನಂತ ಹೇಳ್ತಾ ಇದ್ರಾ? ಆ ಬೆಕ್ಕು ಸಾಯಲು ಸಾಧ್ಯವಿಲ್ಲಮ್ಮ, ಅದಲ್ಲದೆ ಅದು ಮನೆಯಲ್ಲಿ ಇದ್ದ ಬೆಕ್ಕಲ್ಲ, ಅದು ಕಾಡಲ್ಲಿ ಬೆಳೆದಿದ್ದ ಬೆಕ್ಕು ಮಾವ, ಕಾಡಲ್ಲಿ ಬೆಳೆದ ಬೆಕ್ಕು. ನೋಡಮ್ಮ ಆಶಿರ, ಕಾಡಿನಲ್ಲಿ ಬೆಳೆದಿರುವ ಬೆಕ್ಕು ಇರಬಹುದು ನಿಜ, ಆದರೆ ಕಾಡಿನಲ್ಲಿ ಬೆಳೆದಿದ್ದೇನೆ ಎಂದು ಹಠಕ್ಕೆ ಬಿದ್ದರೆ ಬೇಟೆಗಾರ ಹಾಕುವ ಬಲಿಯಲ್ಲಿ ಬಿದ್ದು ಸಾಯುವುದು ಎಂದು ನಿಶ್ಚಿತ ಅಲ್ವೇನಮ್ಮ? ಹೋಗಿ ಬಿಡು ಬಾಬು, ಆ ಕಾಡಿನಲ್ಲಿರುವ ಬೆಕ್ಕಿಗೆ ಒಡೆದ ಹಾಲಾದ್ರೆ ಏನು, ಚಲ ಜೀವ ಹಾಲಾದ್ರೆ ಏನು, ಕುಡಿದು ಪಾರಾಗುದು ಒಂದೇ ಅದ್ರ ಹುಟ್ಟು ಗುಣ ಬಾಬ, ಅದ್ರ ಬಗ್ಗೆ ನೀವ್ ಹೇಗೆ ಇಷ್ಟೊಂದು ತಲೆ ಕೆಡಿಸ್ಕೊಳ್ತಾ ಇದ್ರ? ಸಮಾಧಾನ ತಂದುಕೊಳ್ಳಿ ಬಾಬ, ಸಮಾಧಾನ ಬನ್ನಿ ತಂದುಕೊಳ್ಳಿ. ನೋಡಮ್ಮ ಶಿಲಾ, ಬೇಟೆಗಾರ ಬೇಟೆ ಹಾಡುವುದು ಕಾಡು ಪ್ರಾಣಿಯನ್ನ ಹೊರತು ಸಾಕು ಪ್ರಾಣಿಯನ್ನಲ್ಲ. ಮೊದಲು ನೀನು ಇದನ್ನು ಹರೆತು ನಡೆ. ಹಾಗಾದ್ರೆ ಆ ಬೇಟೆಗಾರ ಯಾರು ಬಾವಾ? ಅದು ಯಾರಂತ ನೀವೇ ತೀರ್ಮಾನ ಮಾಡ್ಕೊಳ್ಳಿ ಬಾವಾ. ನೋಡಮ್ಮ ಶಿಲಾ, ಕುಂಬಾರ ಮಾಡಿದ ಮಡಿಕೆಯಲ್ಲಿ ಹಾಲನ್ನು ತುಂಬಿ ಈ ಹಾಲು ಕಾಯುವ ಜವಾಬ್ದಾರಿ ನಿನ್ನದು ಎಂದು ಕಟ್ಟಪ್ಪನೆ ಮಾಡಿದರೆ ಕಾದೀತು ಆ ಮಣ್ಣಿನ ಮಡಿಕೆ ಹಾಲನ್ನು. ಆದರೆ ಮಣ್ಣಿನಿಂದ ಮಾಡಿರುವ ಆ ಮಡಿಕೆಗೆ ಇರುವ ನಿಯತ್ತು ಈ ಹಾಲಿಗೂ ಸಹ ಇರಬೇಕಲ್ಲಮ್ಮ. ಹಾಗಾದ್ರೆ ಆ ಜವಾಬ್ದಾರಿಯನ್ನು ಕಾಯುವ ಆ ಮಣ್ಣಿನ ಮಡಿಕೆಗೆ ಇರಬಾರ್ದಾಗಿತ್ತಮ್ಮ, ಆ ಮಣ್ಣಿನ ಮಡಿಕೆಯಲ್ಲಿ ಹಾಲನ್ನು ಹಾಕಿ ಆ ಹಾಲಿಗೆ ಸ್ವಲ್ಪ ಹುಳಿಯನ್ನು ಹಿಂಡಿದರೆ ಹೊಡೆದು ಚೂರು ಚೂರು ಆಗಿ ಮೊಸರಾಗುತ್ತದೆ. ಮೊಸರನ್ನು ಕಟ್ಟಿದ್ದು ಮಜ್ಜಿಗೆಯನ್ನು ತೆಗೆದು ಆ ಮಜ್ಜಿಗೆ ಇದ್ದಲೇ ಬೆಣ್ಣೆಯನ್ನು ತೆಗೆದಾರೆ, ಆ ಬೆಣ್ಣೆ ತೆಗೆದು ಕಾಸಿ ತುಪ್ಪವನ್ನು ಮಾಡಿ ತಿನ್ನುತ್ತಾರೆ ಅಲ್ಲ ಮಾವ, ಅದನ್ನು ಅರಿತುಕೊಂಡು ಮಾತಾಡೋದನ್ನು ಕಲಿತುಕೊಳ್ಳಿ ಬಾವ, ಕಲಿತುಕೊಳ್ಳಿ. ಹೌದಮ್ಮ, ಹಿಂಡಿದ ಹಾಲಿಗೆ ಹುಳಿ ಹಿಂಡಿದರೆ ಅದು ಈ ಮಜ್ಜಿಗೆ ಮೊಸರು ಆಗುವುದು ಸಹಜ, ಆದರೆ ಮಾನವಂತರ ಮನೆತನದಿಂದ ಮೀಸಲಾಗಿಟ್ಟ ಎಪ್ಪು ಎಂಬ ಹುಳಿ ಹಾಕಿ ಮಾಡಿದ ಮಜ್ಜಿಗೆ ಮೊಸರನ್ನು ಇಟ್ಟು ತಿನ್ನಬಹುದು, ಆದರೆ ಅದು ಸಪ್ಪರೆ ಅಂದರೆ ಸುಗಂಧದ ವಾಸನೆಯನ್ನು ಬಿರುತ್ತದೆ. ಆದರೆ ಬೇರೆಯವರು ಹಿಂಡಿದ ಹುಳಿ ಹಾಕಿದರೆ ಮೊಸರು ಕೆಟ್ಟು ಹೋಗುತ್ತದೆ ಅಮ್ಮ, ಕೆಟ್ಟು ಹೋಗುತ್ತದೆ. ಅದನ್ನು ಹಿಟ್ಟು ತಿನ್ನಲಾದರೆ ಅದು ಕೆಟ್ಟ ಹುಳವಾದೀತು ಅಚ್ಚರ. ಕೆಟ್ಟು ಹೋಗುತ್ತಿರುವ ಮಜ್ಜಿಗೆಯನ್ನೇ ಕಟ್ಟದು ಅದರಿಂದ ಬೆಣ್ಣೆಯನ್ನು ತೆಗಿತಾರಲ್ಲ, ಅದು ಉಪಯೋಗಕ್ಕೆ ಬರುತ್ತಿದೆಯಲ್ಲ ಬಾಬಾ. ಹೌದಮ್ಮ ಶಿಲಾ, ಕಡಿಗೋರಿನಿಂದ ಕಡಿದ ನಿನ್ನ ಬೆಣ್ಣೆ ಕೇಳಿದವರಿಗೆ ಕೊಟ್ಟು
ಅವರ ತಿನ್ನುವ ಬಾಯಿ ಸುಮ್ಮನಿರಬಹುದು, ಆದರೆ ವಾಸನೆ ಹೀರುವ ಮೂಗು ಹೇಳುತ್ತೆ, ಇದು ಮಾನವಂತರ ಮನೆತನದ ಬೆನ್ನೆಯಲ್ಲ ಎಂದು. ಅಷ್ಟೇ ಅಲ್ಲ ಮಾಶಿಲ, ಎಣ್ಣೆ ಎಷ್ಟೇ ಕದ್ದು ಹಾದರ ಮಾಡಿದರೆ ನಾಳೆ ಹುಟ್ಟುವ ಮಗುವಿಗೆ ಹಾದರದ ಮಗು ಎಂದು ಕರೆಯುತ್ತಾರೆ ಹೊರತು ಹಾದರದ ಮಗು ಎಂದು ಕರೆಯುತ್ತಾರೆ ಹೊರತು ಮಾನವಂತರ ಮಗು ಎಂದು ಯಾರು ಕರೆಯುವುದಿಲ್ಲಮ್ಮ ಈ ಸಮಾಜದಲ್ಲಿ. ಅಂದರೆ ನೀವೀಗ ಮಾತನಾಡ್ತಾ ಇದ್ರಲ್ಲ ಈ ಮಾತು, ನಾನೇ ತಪ್ಪು ಮಾಡಿರ್ತೀನಂತ ನನ್ನ ಬಗ್ಗೆ ಈ ತಪ್ಪನ್ನು ಹೊರಿಸ್ತಾ ಇದ್ದೀರಾ ಬಾಬಾ? ನೋಡಮ್ಮ ಆಶೀಲ, ಮಗು ಚಡ್ಡಿಯಲ್ಲಿ ಹೇಸಿಗೆ ಮಾಡಿಕೊಂಡ ಕ್ಷಣ ಮಗುವಿನ ಕಾಲು ಕಡಿಯಲು ಸಾಧ್ಯವೇ? ಇಲ್ಲಮ್ಮ ಇಲ್ಲ. ಮಗುವಿನ ಕೈ ಕಾಲು ತೊಳೆದು ಇನ್ನೊಮ್ಮೆ ಈ ರೀತಿ ಮಾಡಬಾರದು ಎಂದು ಬುದ್ಧಿ ಮಾತು ಹೇಳಬೇಕು. ಕೊನೆಯದಾಗಿ ನಿಮಗೆ ಹೇಳಿ ಕೇಳಮ್ಮ, ಎನ್ನು ಹರಿತು ನಡೆದರೆ ನಮಗಾಗುವಡು ಮಾರಿ, ಅದನ್ನು ಮರೆತು ನಡೆದರೆ ಇದನ್ನು ಹರಿತು ಮಾಡಲು ನಡೆದುಕೊಳ್ಳಿ. ಇದೇನಿದು ಸೊಸೆ ಮಾವ ಇಬ್ರು ಗಾಢವಾಗಿ ಏನೋ ವಿಚಾರ ಮಾಡ್ತಾನೆ ಅಂತ ಅನ್ಸುತ್ತೆ. ಏನು ಇಲ್ಲ ಗಂಗ, ಶೀಲಾ ಚಿಕ್ಕವಳು, ಮೇಲಾಗಿ ಈ ಮನೆಗೆ ಹೊಸವಳಾಗಿ ಬಂದವಳು, ಅದಕ್ಕೆ ಈ ಮನೆಯ ವಿಷಯ ರೀತಿ ನೀತಿಗಳನ್ನು ಹೇಳುತ್ತಿದ್ದೆ ಅಷ್ಟೇ. ಅಲ್ರಿ, ನನ್ನ ತಂಗಿ ಅಷ್ಟು ತಿಳ್ಕೊಳ್ಳೋದಿಲ್ಲೇನು, ಅವಳು ಶಾಲೆ ಕಲ್ತವಳು, ಬುದ್ಧಿವಂತಳು, ಮೇಲಾಗಿ ತುಂಬಾ. ಗಂಗಾ, ನೀನು ವರ್ಣಿಸುವ ರೀತಿ ನಿನ್ನ ತಂಗಿಗೆ ಇಷ್ಟವಾಗಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಹೋಗಿ ಬಿಟ್ಟಳು ಈ ನಿನ್ನ ತಂಗಿ. ಹಾ ಗಂಗಾ, ಅದು ಹೋಗಲಿ ಬಿಡು, ದೇವರಿಗೆ ಹೋಗಿ ನೀನು ಏನೆಂದು ಬೇಡಿಕೊಂಡೆ? ಹೆಣ್ಣಾದವಳು ಏನು ಅಂತ ಬೇಡ್ಕೋತಾಳೆ, ಸದಾ ಕಾಲ ತನ್ನ ಮನೆಯಲ್ಲಿ ಎಲ್ಲರೂ ನಗ್ನೋಗ್ತಾ ಇರ್ಲಿ, ಅದು ಅಲ್ಲದೆ ಮುದ್ದಾದ ಈ ನನ್ನ ಗಂಡನಿಗೆ ಮುದ್ದಾಡಲು ಒಂದು ಮಗು ಬರ್ಲಿ ಅಂತ ಬೇಡ್ಕೊಂಡೆ. ಹುಚ್ಚಿ ಹುಚ್ಚಿ, ಮಗು ಕೊಡ್ತು ಮಗು ಕೊಡುವ ದೇವರು ಇಲ್ಲಿ ನಿಂತಿರುವಾಗ ಆ ದೇವರು ಕೊಡಲು ಸಾಧ್ಯವೇ? ಆದ್ರೆ ಮಗು ಕೊಡುವ ಈ ದೇವರಿಗೆ ಈಗ ನಾನು ಏನ್ ಮಾಡ್ಬೇಕು? ಏನು ಇಲ್ಲ ಗಂಗಾ, ಈ ನಿನ್ನ ಮುದ್ದಾಗಿರುವ ನನ್ನ ಪ್ರಿಯತೆಯನ್ನು ಹತ್ತಿಕೊಂಡು ಮುದ್ದಾಡಬೇಕೆನ್ನುವುದು ಈ ನನ್ನ ಆಸೆ. ಅದಕ್ಕೆ ನೀನು
ಬಾ 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 ಬಾ